ಸ್ನೇಹಿತರೆ, ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಂದು ನಿಮ್ಮೆಲ್ಲರಿಗೂ ಚಿರಪರಿಚಿತರಾದ ವ್ಯಕ್ತಿಯೊಬ್ಬರು ನಮ್ಮ ಜೊತೆಗಿದ್ದಾರೆ. ಇವರ ಪರಿಚಯ ನಾನು ನಿಮಗೆ ಹೇಳಬೇಕಾಗಿಲ್ಲ. ಇವರು ಸಾಲಿಗ್ರಾಮ ಮಕ್ಕಳ ಮೇಳವನ್ನು ಕಟ್ಟಿ ಬೆಳೆಸಿ ದೇಶ ವಿದೇಶಗಳಲ್ಲಿ ಸಾವಿರಾರು ಪ್ರದರ್ಶನಗಳನ್ನು ಈವರೆಗೆ ನೀಡಿದವರು. ಅವರ ವಿಶಿಷ್ಟ ಸಾಧನೆ ಏನಂದರೆ, ಯಕ್ಷಗಾನ ಸಾಧನೆ ಆಯ್ತಲ್ಲ, ಬೇರೆ ವಿಶಿಷ್ಟ ಸಾಧನೆ ಏನಂದರೆ, ಯಾವುದೇ ಸಭೆ ಸಮಾರಂಭಗಳಲ್ಲಿ ಸ್ವಾಗತವನ್ನು ಯಕ್ಷಗಾನದ ಧಾಟಿಯಲ್ಲಿ ಮಾಡುವುದು. 1990 ಶಿವರಾಮ್ ಕಾರಂತರ 90ನೇ ಹುಟ್ಟಿದಬ್ಬ ಸಂದರ್ಭದಲ್ಲಿ ಕಾರಂತರನ್ನೇ ಸ್ತುತಿಸಿ ಒಂದು ಸುಂದರ ಗೀತೆಯನ್ನು ರಚಿಸಿ ಕಾರಂತರದಲ್ಲಿ ಹಾಡಿ ಎಲ್ಲರಿಂದ ಸಹಿ ಎನಿಸ್ಕೊಂಡವರು. ಈ ದಿನ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಒಂದು ರಾಜ್ಯೋತ್ಸವ ಗೀತೆಯನ್ನು ಬರೆದಿದ್ದಾರೆ, ಅದನ್ನು ಯಕ್ಷಗಾನದ ದಾಟಿಯಲ್ಲಿ ನಿಮಗೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಭಾರತಾಂಬೆಯ ತನುಜೆ ನೀ ಸುವಿಚಾರಿ ಕನ್ನಡ ಮಾತೆಯೇ, ಕುವರರ ಭಾರಿ ಭಾರಿಗೂ ಹೊರಸು ಕನ್ನಡ ಉಳಿಸಿ ಬೆಳೆಸುವರೇ, ಹಾರಿ ಕುಣಿಯುತ ಹರಿಯುತಿಯ ಹಾರಿ ಕುಣಿಯುತ ಹರಿಯುತಿಯ ಕಾವೇರಿ ಕೃಷ್ಣ ತುಂಗ ಭದ್ರಯೋಗೋ, ಏರಿ ಧುಮುಕುವ ಜೋಗದಾಸಿರಿ ಬಣ್ಣಿ ಪೋದೆಂತೂ, ಏರಿ ಧುಮುಕುವ ಜೋಗದಾಸಿರಿ ಬಣ್ಣಿ ಪೋದೆಂತೂ. ಕನ್ನಡದ ಬಿಎಂ ಶ್ರೀಗಳು, ಕನ್ನಡದ ಬಿಎಂ ಶ್ರೀಗಳು, ಕನ್ನಡದ ಶ್ರೀ ವೆಂಕಟಯ್ಯರು ವೆಂಕಣ್ಣಯ್ಯರು, ಕನ್ನಡದ ಸೇನಾನಿ ಎ ಆರ್ ಕೃಷ್ಣ ಶಾಸ್ತ್ರಿಗಳು, ಕನ್ನಡದ ಸೇನಾನಿ ಎ ಆರ್ ಕೃಷ್ಣ ಶಾಸ್ತ್ರಿಗಳು, ಕನ್ನಡದ ಕಾರಂತ ಬೇಂದ್ರೆ ಕನ್ನಡದ ಕುವೆಂಪು ಗಾಚಾರ್, ಕನ್ನಡದ ಕಾರಂತ ಬೇಂದ್ರೆ ಕನ್ನಡದ ಕುವೆಂಪು ಗೋಚಾರ್, ಕನ್ನಡದ ಕವಿ ಪಂಪ ರನ್ನ ಮುಖ್ಯ ಎರಗುವೆನು, ಕನ್ನಡದ ಕವಿ ಪಂಪ ರನ್ನ ಮುಖ್ಯರ್ಗೆ ಎರಗುವೆನು, ಬಿಡದೆ ರಂಜಿಪ ಪಶ್ಚಿಮಾದ್ರಿಗಳು, ಬಿಡದೆ ರಂಜಿಪ ಪಶ್ಚಿಮಾದ್ರಿಗಳು ಪೊಡುಗಡಲ ಸೂರ್ಯಾಸ್ತ ಶೋಭೆಯು, ಪೊಡುಗಡಲ ಸೂರ್ಯಾಸ್ತ ಶೋಭೆಯು ಒಡನೆ ಸೆಳೆವು ನೋಡುಗರ ತಮ್ಮತ್ತ ಕಡೆಗೆ, ಒಡನೆ ಸೆಳೆವು ನೋಡುಗರ ತಮ್ಮತ್ತ ಕಡೆಗೆ, ಪೊಡವಿ ಗೊಡೆಯ ಕೃಷ್ಣ ಮಂದಿರ, ಪೊಡವಿ ಗೊಡೆಯ ಕೃಷ್ಣ ಮಂದಿರ, ಬೆಡಗಿನ ಬೇಲೂರು ಗುಮ್ಮಟ, ಬೆಡಗಿನ ಬೇಲೂರು ಗುಮ್ಮಟ, ಕೊಡ ಪೂಜ್ಯ ಗೋಕರ್ಣ ಧರ್ಮಸ್ಥಳವು ಹಲವಾರು, ಕೊಡು ಪೂಜ್ಯ ಗೋಕರ್ಣ ಧರ್ಮಸ್ಥಳವು ಹಲವಾರು, ಕನ್ನಡವ ಕಸ್ತೂರಿ ಎಂಬರು, ಕನ್ನಡವ ಕಸ್ತೂರಿ ಎಂಬರು ಕನ್ನಡದ ವರ ಜ್ಞಾನ ಪೀಠದ,
ಕನ್ನಡದವರ ಜ್ಞಾನಪೀಠದ ಉನ್ನತದ ಪ್ರಶಸ್ತಿ ಪಡೆದರು ಹಲವು ಕವಿವರರು. ಉನ್ನತದ ಪ್ರಶಸ್ತಿ ಪಡೆದರು ಹಲವು ಕವಿವರರು. ಚಿಣ್ಣರೆಲ್ಲರ ಕಲಿಕೆ ಮೊದಲಲ್ಲಿಯೇ ಹೊನ್ನಿನ ತಾಯ್ನಾಡ ನುಡಿಯಲಿಯೇ ಚಿಣ್ಣರೆಲ್ಲರ ಕಲಿಕೆ ಮೊದಲಲ್ಲಿ ಸೊನ್ನುತ್ತದೆ ಸಂಪನ್ನಗೊಂಡ ಮೇಲೆ ಪರಭಾಷೆ ಸೊನ್ನುತ್ತದೆ ಸಂಪನ್ನಗೊಂಡ ಮೇಲೆ ಪರಭಾಷೆ ಶ್ರೀಧರಂದೇ ಅವರಿಗೆ ನನ್ನ ಧನ್ಯವಾದಗಳು. ಸರ್, ನೀವು ಸಾಲಿಗ್ರಾಮ ಮಕ್ಕಳ ಮೇಲೆ ಕಟ್ಟುವಲ್ಲಿ ಅಗಾಧವಾದ ಒಂದು ಕೆಲಸ ಮಾಡಿದವರು. ಆ ಕೆಲಸಗಳು ಜೊತೆಗೆ ಶಿಕ್ಷಕರ ಒತ್ತಿ ಇತ್ತು. ಈ ಎಲ್ಲ ಕೆಲಸಗಳ ಮಧ್ಯೆ ಈ ಬರವಣಿಗೆ ಕೆಲಸವನ್ನು ಕೂಡ ಮಾಡಿದ್ರಿ ಅಂತ ನಮ್ಗೆ ಇತ್ತೀಚೆಗೆ ಗೊತ್ತಾಯಿತು. ಈಗ ನಮ್ಮ ಎದುರೇ ನೀವು ಹಾಡಿ ತೋರಿಸಿದ್ರಿ. ಇದೆಲ್ಲ ಇಷ್ಟೆಲ್ಲ ಮಾಡಲಿಕ್ಕೆ ನಿಮಗೆ ಹೇಗೆ ಈ ಬರವಣಿಗೆಯ ಒಂದು ಚಟ ಅಂದರೆ ಬರವಣಿಗೆಯ ಈ ಕೆಲಸ ನಿಮಗೆ ಯಾವಾಗ ಪ್ರಾರಂಭವಾಯಿತು ಈ ಅಭ್ಯಾಸ, ಈ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಸರ್? ನಮ್ಮ ಅಣ್ಣ ಕೆ ಆರ್ ಹಂದೇವರು, ರಾಮಕೃಷ್ಣಂದೇವರು, ಒಂದು ಬಾರಿ ಒಂದು ಪಾಠವನ್ನು ನೀನು ಯಕ್ಷಗಾನ ಶೈಲಿಯಲ್ಲಿ ಮಾಡಿ ತೋರಿಸ್ಬೇಕು ಅಂತ ಹೇಳಿದರು. ನಾನು ಚಾಲೆಂಜ್ ಆಗಿಟ್ಕೊಂಡು ಎಷ್ಟೋ ಜನ ಅಧ್ಯಾಪಕರಿದ್ರಲ್ಲಿ ಅಶೋಕನ ಪಾಠವನ್ನು ಈ ಯಕ್ಷಗಾನ ದಾಟಿಯಲ್ಲಿ ಬೇರೆ ಬೇರೆ ಪದ್ಯಗಳನ್ನು ರಚನೆ ಮಾಡಿ ಇಡೀ ಒಂದು ಪಿರಿಯಡ್ 45 ನಿಮಿಷದಲ್ಲಿ ಇಡೀ ಪಾಠವನ್ನು ಮುಗಿಸಿದ್ದೇನೆ. ಅದು ಬಹಳ ಪರಿಣಾಮಕಾರಿಯಾಗಿ ಮುಗಿದಿದೆ. ಆದ್ದರಿಂದ ಆ ಸಂದರ್ಭದಿಂದ ನಾನು ಈ ಯಕ್ಷಗಾನದ ಪದ್ಯಗಳನ್ನು ಕೂಡ ಬರೆದು ಬಾಮಿರಿ ಷಟ್ಪದಿ ಇಂಥ ಬೇರೆ ಬೇರೆ ಷಟ್ಪದಿಗಳನ್ನು ಅದರಲ್ಲಿ ಕೂಡ ಈ ನಮ್ಮ ಹುಟ್ಟೂರು ಕೋಟ ಪಂಚಾಯತ್ನಿಂದ ಕಾರಂತರ ಹುಟ್ಟೂರ ಪ್ರಶಸ್ತಿ ಶುರುವಾಯಿತು. ಸಾಧಾರಣ 15 ವರ್ಷ ಆಯಿತು ಈಗ. ಆದ್ದರಿಂದ ಅಲ್ಲಿ ಪ್ರಪ್ರಥಮವಾಗಿ ಮೊಯ್ಲಿಯವರು, ಆಮೇಲೆ ಬೇರೆ ಬೇರೆ ಯಾರ್ಯಾರು ಬರ್ತಾರೋ ಪ್ರಶಸ್ತಿ ವಿಜೇತರು ಅವರ ಪರಿಚಯವನ್ನು ನನಗೆ ಮಾಡಿಕೊಡ್ಲಿಕ್ಕೆ ನನ್ನ ಹತ್ರ ಹೇಳ್ತಾ ಇದ್ದಿದ್ರು. ಅದನ್ನು ಕೂಡ ನಾನು ಯಕ್ಷಗಾನ ಶೈಲಿಯಲ್ಲೇ ಮಾಡಬೇಕು ಅಂತ ನಮ್ಮ ಶ್ರೀನಿವಾಸ ಪೂಜಾರರು ಒತ್ತಾಯ. ಅದನ್ನು ಮಾಡಿ ಅದನ್ನು ಭಾಳ ಜನರು ಮೆಚ್ಚಿಕೊಂಡರು. ಪ್ರತಿ ವರ್ಷವೂ ನಾನು ಇನ್ನೂ 15 ವರ್ಷ 16 ವರ್ಷಗಳಿಂದ ಅದನ್ನೇ ಮುಂದುವರಿಸ್ತಾ ಬರ್ತೇನೆ. ಅದಕ್ಕೆ ಅದನ್ನು ನೋಡಲಿಕ್ಕೆ ಕೆಲವು ಜನ ಬರ್ತಾನೆ ಅಂತ ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಅದನ್ನು ಪ್ರೋತ್ಸಾಹದಾಯಕವಾಗಿ ಈ ಪದ್ಯಗಳನ್ನು ಬರಿತಾ ಇದ್ದೇನೆ. ಈವರೆಗೆ ಇಷ್ಟು ಇಂಥ ಗೀತೆಗಳನ್ನು ಎಷ್ಟು ಬರೆದಿರ್ಬೋದು ಸರ್? ಒಂದು ಅಂದಾಜು ತುಂಬ ಬರೆದಿದ್ದೆ. ತುಂಬ ಬರೆದಿದೆ. ಶಿವರಾಮ್ ಕಾರಂತರ ಬಗ್ಗೆ 91ನೇ ಇಸ್ವಿಯಲ್ಲಿ ಕಾರಂತರ ಬಗ್ಗೆ 90ನೇ ಇದರಲ್ಲಿ ನಮ್ಮ ಮಿತ್ರ ಮಂಡಳಿಯವರು ಒಂದು ದೊಡ್ಡ ಫಂಕ್ಷನ್ ಮಾಡಿದ್ದೆವು ನಾವು. ಆ ಸಂದರ್ಭದಲ್ಲಿ ಕಾರಂತನಿಗೆ ಕೊನೆಯಲ್ಲಿ ಒಂದು ಅವರ ಇಡೀ ಒಂದು ಚರಿತ್ರೆಯನ್ನು ಸಾಧಾರಣ ಶೋಭಾನೆ ಹಾಡಿನಲ್ಲಿ ಅವರು, ಯಾಕಂದರೆ ಈ ಜಾನಪದವನ್ನು ಶೋಭಾನೆಯಿಂದ ಮೆಚ್ಚುವರು ಅವರು, ಅದೇ ರೀತಿಯಲ್ಲಿ ಅವರನ್ನು ಕುಡ್ರಿಸಿ 5 ಜನ ಮುತ್ತೈದರಿಂದ ಶೋಭಾನೆ ಹಾಡುಗಳನ್ನು ಆರತಿ ಪದ್ಯಗಳನ್ನು ಬರೆದು ಅವರಿಗೆ ಹೇಳಿ ಅವರು ಕೂಡ ಶೋಭಾನೆ ಕೂಡ ಹಾಡಿದ ಅಷ್ಟು ಸಂತೋಷ ಆಗಿದೆ ಅವರಿಗೆ. ಅದರ ಮೇಲೆ ಈ ರೀತಿ ಪದ್ಯ ರಚನೆಯನ್ನು ಮಾಡಲೇ ಒಂದು ಕೌಶಲ್ಯ ನನ್ನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಂತು. ಬರಿತಾ ಇದ್ದೇನೆ. ಅದು ಅಸೌಖ್ಯ ಆದರೂ ಕೂಡ ಈ ಚಂದ್ರಶೇಖರ ನಾವರು ಬಂದು ಹೇಳಿದ್ರಿಂದ ಇವತ್ತು ಬೆಳಗ್ಗೆದ್ದು ಬರಿತಾ ಇದ್ದೇನೆ ಅಂತ ಅವ್ರು ತಗೊಂಡು ಹೋಗಿದ್ದಾರೆ. ಸರ್, ಈ ಪ್ರಾಯದಲ್ಲಿಯೂ ಈ ಥರದ ಜೀವನೋಲ್ಲಾಸ ಮತ್ತೆ ಇನ್ನೂ ಕ್ರಿಯಾಶೀಲರಾಗಿದ್ದೀರಲ್ಲ ಸರ್, ದೇವರು ನಿಮಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ಕೊಟ್ಟು ಸಮಾಜಕ್ಕೆ ಉಪಯುಕ್ತವಾದ ಇಂಥ ಕೆಲಸಗಳನ್ನ ಇನ್ನಷ್ಟು ನಿಮ್ಮಿಂದ ಆಗಲಿ ಅಂತ ನನ್ನ ಒಂದು ಹೃದಯದಾಳದ ಹಾರೈಕೆ ಸರ್. ಆಶೀರ್ವಾದ. ನಮಸ್ಕಾರ ಸರ್. ನಮಸ್ಕಾರ.